ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು, ಮನೆಯಲ್ಲಿ ಏನಾದರೂ ಮಕ್ಕಳು ಹುಟ್ಟಿದ್ರೆ ಅವುಗಳಿಗೆ ಕಪ್ಪು ಬೊಟ್ಟಾಗಲಿ ಕಪ್ಪು ದಾರಗಳನ್ನು ಕಟ್ತಾರೆ, ಜೊತೆಗೆ ದೃಷ್ಟಿ ತೆಗೆಯುವಂಥ ಕೆಲವು ಕಾರ್ಯಗಳನ್ನು ಸಹ ಮಾಡ್ತಾರೆ. ಆದರೆ ಇದರ ಹಿಂದಿರುವ ರಹಸ್ಯವನ್ನು ತಿಳಿಯಲು ಎಂದಾದರೂ ನೀವು ಪ್ರಯತ್ನ ಮಾಡಿದ್ದೀರಾ? ನಾವು ಸಮಯಕ್ಕೆ ಸರಿಯಾಗಿ ಬದಲಾಗ್ತಾ ಅಂತೂ ಹೋಗ್ತಾ ಇದ್ದೀವಿ. ಪುರಾತನ ಕಾಲದ ಆಚರಣೆಗಳನ್ನಾಗಲಿ ಪೂಜಾ ಪಾಠಗಳನ್ನು ಧರ್ಮ ಕಾರ್ಯಗಳನ್ನು ನಾವು ಮರೆಯುತ್ತಾ ಹೋಗ್ತಾ ಇದ್ದೀವಿ. ಇವುಗಳ ಪ್ರಭಾವ ನಮ್ಮ ಸಂಸ್ಕೃತಿಯ ಮೇಲೆ ನೋಡಲು ಸಿಗುತ್ತಿದೆ. ಇಂದು ನಾವು ಯಾವ ಸಮಾಜದತ್ತ ಹೋಗ್ತಾ ಇದ್ದೀವೋ ಅದರಲ್ಲಿ ಕಪಟ, ಕಳ್ಳತನ, ಮೋಸ, ವಂಚನೆ, ಸ್ವಾರ್ಥದಂಥ ಭಾವನೆಗಳು ಜನರಲ್ಲಿ ಕಾಣುತ್ತಿವೆ. ಇಂಥ ಸ್ಥಿತಿಯಲ್ಲಿ ಮನೆಯಲ್ಲಿನ ಹಿರಿಯರು ತಿಳಿಸಿದ ಕೆಲವು ವಿಷಯಗಳು ನಮಗೆ ಉಪಯೋಗಕ್ಕೆ ಬರುತ್ತವೆ. ಇದೇ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿರುವ ವಿಷಯ ಯಾವ ರೀತಿ ಇದೆ ಅಂದರೆ, ಕಪ್ಪು ದಾರವನ್ನು ಬಳಸಿಕೊಂಡು ಮಾಡುವಂಥ ಕೆಲವು ಉಪಾಯಗಳನ್ನು ತಿಳಿಸ್ತೀವಿ. ಇವುಗಳ ಮೂಲಕ ನೀವು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾಗಿದೆ, ಜೊತೆಗೆ ನಿಮ್ಮ ಜೀವನದಲ್ಲಿರುವಂಥ ನಕಾರಾತ್ಮಕತೆಯನ್ನು ದೂರ ಮಾಡಬಹುದು. ಒಂದು ವೇಳೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿಯ ಅನುಭವ ಆಗ್ತಾ ಇದ್ದರೆ, ಯಾವುದಾದ್ರೂ ಕೆಟ್ಟ ಶಕ್ತಿ ನಿಮ್ಮನ್ನು ತಡೀತಾ ಇದ್ದರೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಅಶಾಂತಿಯ ಒಂದು ವಾತಾವರಣ ಏನಾದರೂ ನಿಮಗೆ ಕಾಣ್ತಾ ಇದ್ದರೆ, ಈ ವಿಡಿಯೋವನ್ನು ಅಂತ್ಯದವರೆಗೆ ನೋಡಿರಿ ಮತ್ತು ಇಲ್ಲಿ ತಿಳಿಸಲಾದ ಉಪಾಯಗಳನ್ನು ನೀವು ಮಾಡಿ ನೋಡಿರಿ. ಹಾಗಾದರೆ ಬನ್ನಿ, ಕಪ್ಪು ದಾರಕ್ಕೆ ಸಂಬಂಧಿಸಿದಂಥ ಕೆಲವು ವಿಷಯಗಳ ಬಗ್ಗೆ ತಿಳಿಯೋಣ. ಒಂದು ವೇಳೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲು ನೀವು ಬಯಸೋದಾದರೆ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನೈಶ್ಚರಾಯ ನಮಃ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಮರೆಯದಿರಿ. ಹಾಗೆ ಶನಿದೇವರಿಗೆ ಒಂದು ಲೈಕನ್ನು ನೀಡಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಎಲ್ಲಕ್ಕಿಂತ ಮೊದಲು ಹೇಳಬೇಕಂದ್ರೆ, ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವಂಥ ಗುಣವನ್ನು ಹೊಂದಿರುತ್ತೆ. ಹಾಗಾಗಿ ಕೆಟ್ಟ ಶಕ್ತಿಗಳಿಂದ ಉಳಿದುಕೊಳ್ಳಲು ಕಪ್ಪು ದಾರ ಆಗಲಿ, ಬಟ್ಟೆಯನ್ನಾಗಲಿ, ಕಪ್ಪು ಬೊಟ್ಟು, ಕಪ್ಪು ಬಣ್ಣದ ವಸ್ತುಗಳನ್ನು ಬಳಸಲಾಗುತ್ತೆ. ಇವುಗಳಲ್ಲಿ ಕಪ್ಪು ದಾರ ಎಲ್ಲಕ್ಕಿಂತ ಪ್ರಭಾವಶಾಲಿ ಮತ್ತು ಲಾಭದಾಯಕವಾಗಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕ್ಲೇಶ ಹೆಚ್ಚಾಗ್ತಾ ಇದ್ದರೆ, ಯಾವ ಕಾರಣವಿಲ್ಲದೆ ಜಗಳಗಳು ನಡೀತಾ ಇದ್ದರೆ, ಮನಸ್ತಾಪಗಳೇನಾದರೂ ಆದರೆ, ಅವುಗಳನ್ನೆಲ್ಲ ನೀವು ತಡೆಯಲು ಈ ರೀತಿ ಒಂದು ಕೆಲಸ ಮಾಡಬೇಕು. ಶನಿವಾರದ ದಿನದಂದು ಶನಿದೇವರ ಮಂದಿರಕ್ಕೆ ಹೋಗಿ 1 ಮೀಟರ್ ದಾರವನ್ನು ನೀವು ತೆಗೆದುಕೊಳ್ಳಬೇಕು. ಅದರಲ್ಲಿ 108 ಗಂಟುಗಳನ್ನು ಕಟ್ಟಬೇಕು. ಪ್ರತಿಯೊಂದು ಗಂಟನ್ನು ಕಟ್ಟುವಾಗ ಓಂ ಶನಿಶ್ಚರಾಯ ನಮಃ ಅನ್ನೋ ಒಂದು ಜಪವನ್ನು ನೀವು ಮಾಡಬೇಕು. ಒಂದು ವೇಳೆ ಅಕ್ಕಪಕ್ಕದಲ್ಲಿ ಶನಿದೇವರ ಮಂದಿರ ಇಲ್ಲ ಅಂದರೂ ಸಹ ನೀವು ಈ ಉಪಾಯವನ್ನು ನೀವು ಮನೆಯಲ್ಲಿಯೇ ಮಾಡಿರಿ. ಈಗ ಈ ದಾರವನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಈ ರೀತಿ ಮಾಡೋದರಿಂದ ಮನೆಯ ಒಳಗಡೆ ಕೆಟ್ಟ ದೃಷ್ಟಿಗಳಾಗಲಿ, ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಇನ್ನು ಎರಡನೇ ಉಪಾಯ, ಒಂದು ವೇಳೆ ಮನೆಯಲ್ಲಿರುವಂಥ ಕುಟುಂಬದ ಸದಸ್ಯರ ಆರೋಗ್ಯದಲ್ಲಿ ಪದೇ ಪದೇ ಏನಾದರೂ ತೊಂದರೆಗಳು ಕಾಣ್ತಾ ಇದ್ದರೆ, ಪದೇ ಪದೇ ಯಾವುದಾದ್ರೂ ತೊಂದರೆಗಳನ್ನು ಎದುರಿಸುವ ಸ್ಥಿತಿ ಅವರಿಗೆ ಬರ್ತಾ ಇದ್ದರೆ, ಇಲ್ಲಿ ಒಂದು ದಿನ ನೀವು ಕಪ್ಪು ದಾರವನ್ನು ಮಂದಿರಕ್ಕೆ ತೆಗೆದುಕೊಂಡು ಹೋಗಬೇಕು. ಅದಕ್ಕೆ ಸ್ವಲ್ಪ ಸಿಂಧೂರವನ್ನು ಹಚ್ಚಿ ನಿಮ್ಮ ಹತ್ರ ಇಟ್ಕೊಳ್ಬೇಕು. ಎರಡನೇ ದಿನ ಸ್ವಚ್ಛವಾಗಿ ಸದಸ್ಯರ ಕಾಲಿಗೆ ಇದನ್ನು ಕಟ್ಟಬೇಕು. ಈ ರೀತಿ ಮಾಡಿದ್ರೆ ಅವರ ಅಕ್ಕಪಕ್ಕದಲ್ಲಿನ ನಕಾರಾತ್ಮಕ ಶಕ್ತಿಯು ದೂರವಾಗಲು ಶುರುವಾಗುತ್ತದೆ. ಇನ್ನೊಬ್ಬರ ಕೆಟ್ಟ ದೃಷ್ಟಿ ಅವರಿಗೆ ಸ್ಪರ್ಶ ಸಹ ಮಾಡೋದಿಲ್ಲ. ಇನ್ನು ಮೂರನೆಯ ಉಪಾಯ, ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಬೇಗನೆ ದೃಷ್ಟಿ ಅಂಟ್ಕೊಳ್ಳುತ್ತೆ. ಹಲವಾರು ಬಾರಿ ಅವರ ಮಕ್ಕಳ ಮೇಲೂ ಸಹ ಇದರ ಕೆಟ್ಟ ಪ್ರಭಾವ ಬೀರಲು ಶುರು ಮಾಡುತ್ತೆ. ಕಪ್ಪು ದಾರವನ್ನು ತೆಗೆದುಕೊಂಡು ಗರ್ಭಿಣಿಯರಷ್ಟು ಅಳತೆ ಮಾಡಿರಿ. ನೀವು ಆ ದಾರವನ್ನು ಅವರ ತಲೆಯ ಮೇಲಿಂದ 3 ಬಾರಿ ತಿರುಗಿಸಬೇಕು. ಈಗ ಈ ದಾರವನ್ನು ಅರಳಿ ಮರ ಅಥವಾ ಯಾವುದಾದ್ರೂ ನದಿಯಲ್ಲಿ ವಿಸರ್ಜಿಸಬೇಕು. ಈ ಉಪಾಯವನ್ನು ಮಗು ಹುಟ್ಟುವ ತನಕ ನೀವು ಮಾಡಬಹುದು. ಈ ರೀತಿ ಮಾಡೋದರಿಂದ ಗರ್ಭಿಣಿಯರ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಅಲ್ದಾಡೋದಿಲ್ಲ. ಒಂದು ವೇಳೆ ರುದ್ರಾಕ್ಷಿಯನ್ನು ಕಪ್ಪು ದಾರದಲ್ಲಿ ಹಾಕಿ ಭುಜದಲ್ಲಿ ಕಟ್ಕೊಂಡ್ರೆ ತುಂಬಾ ಅಧಿಕವಾದ ಲಾಭಗಳು ಇಲ್ಲಿ ಸಿಗುತ್ತವೆ. ಹಳೆಯ ಕಪ್ಪು ದಾರವನ್ನು ಅರಳಿ ಮರದ ಕೆಳಗಡೆ ಮಣ್ಣಿನ ಒಳಗಡೆ ಹೂತಾಕಬೇಕು ಅಥವಾ ನದಿಯಲ್ಲಿ ವಿಸರ್ಜಿಸಿರಿ. ಇಲ್ಲವಾದರೆ ಈ ದಾರವನ್ನು ಕೆಲವು ಜನರು ಕೆಟ್ಟ ಶಕ್ತಿಯ ಪ್ರಯೋಗದಲ್ಲಿ ಬಳಸ್ತಾರೆ. ಒಂದು ವೇಳೆ ಕಾಲಿನ ಹೆಬ್ಬೆರಳಿನಲ್ಲಿ ಏನಾದರೂ ನೀವು ಕಪ್ಪು ದಾರವನ್ನು ಕಟ್ಕೊಂಡ್ರೆ ಕೆಟ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಕಡಿಮೆ ಆಗುತ್ತೆ. ಕಪ್ಪು ದಾರವನ್ನು ಗುಡಿಯಲ್ಲಿರುವಂಥ ಪೂಜಾರಿಯಿಂದ ಅಥವಾ ನೀವೇ ಖರೀದಿಸಿ ತೆಗೆದುಕೊಂಡು ಬಂದು ಕಟ್ಕೊಳ್ಬೋದು. ಆದರೆ ಇಲ್ಲಿ ಇನ್ಯಾರೋ ಕೊಟ್ಟ ಕಪ್ಪು ದಾರವನ್ನು ನೀವು ಇಲ್ಲಿ ಕಟ್ಕೊಳಕ್ಕೆ ಹೋಗಬಾರ್ದು.
ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನೇಶ್ವರಾಯ ನಮಃ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.